ಜಿಲ್ಲಾ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಆಯೋಜಿಸಿದಂತಹ ಅಮೃತ ಬಹುಭಾಷಾ ಕಾವ್ಯಗಾಯನ ಇದೀಗ ಆರಂಭವಾಗಲಿದೆ. ಕವಿಗಳಿಗೆ ಕಿವಿಯಾಗಿ, ಭಾವಗಳಿಗೆ ಮಾತಾಗಿ, ಗಾಯನಕ್ಕೆ ತಲೆದೂಗಿ ತಾವೆಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದೀಗ ನಮ್ಮ ಈ ಸುಂದರ ವೇದಿಕೆಯನ್ನು ಅಲಂಕರಿಸಲು ಕವಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಲೋಚನಾ ಪಚ್ಚಿನಡ್ಕ ಇವರು ವಹಿಸಲಿದ್ದಾರೆ. ಕವಿಗಳಾಗಿ ರಶ್ಮಿ ಸನಿಲ್, ಫೆಲ್ಸಿ ಲೋಬೋ, ಶಮೀಮಾ ಕುತ್ತಾರ್, ಸುಮಂಗಲ ದಿನೇಶ್ ಶೆಟ್ಟಿ ಹಾಗೂ ಅಪೂರ್ವ ಟೀಕೆ ಇವರೆಲ್ಲರೂ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ರವಿ ಕಾಣದ್ದನ್ನು ಕವಿ ಕಾಣುವನು. ಕವಿಗಳು ತಮ್ಮ ಕಾವ್ಯ ಚಿತ್ರದಿಂದ ಇತಿಹಾಸವನ್ನೇ ಬರೆದಿದ್ದಾರೆ. ಸಮಾಜವನ್ನು ತಮ್ಮ ಲೇಖನಿ ಎಂಬ ಖಡ್ಗದಿಂದ ತಿದ್ದುತ್ತಲೇ ಇದ್ದಾರೆ. ಈ ಒಂದು ಸತ್ಯವನ್ನು ನಮ್ಮ ಕವಿಗಳು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅಮೃತ ಬಹುಭಾಷಾ ಕಾವ್ಯಗಾಯನ ತುಳು, ಬ್ಯಾರಿ, ಕೊಂಕಣಿ, ಕನ್ನಡ, ಅರೆಭಾಷೆಗಳ ಕವನವನ್ನು ಇವತ್ತು ಈ ವೇದಿಕೆಯಲ್ಲಿ ವಾಚನ ಮಾಡಲಿದ್ದಾರೆ. ಕಾರ್ಯಕ್ರಮದ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಕವಯತ್ರಿ ಸುಲೋಚನಾ ಪಚ್ಚಿನಡ್ಕ ಇವರಿಗೆ ನಾನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಕವಿಗಳು ಆಸೀನರಾಗಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ತುಳು ಕವನವನ್ನು ವಾಚನ ಮಾಡಲಿದ್ದಾರೆ ರಶ್ಮಿ ಸನಿಲ್ ಇವರು. ಅವರಿಗೆ ಕೂಡ ನಾನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕೊಂಕಣಿ ಕವನವನ್ನು ವಾಚನ ಮಾಡಲಿದ್ದಾರೆ ಫೆಲ್ಸಿ ಲೋಬೋ ಇವರನ್ನು ಕೂಡ ಒಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವರಿಗೆ ಕೂಡ ನಾನು ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಕವಯತ್ರಿ ಶಮೀಮಾ ಕುತ್ತಾರ್ ಇವರು ಕೂಡ ಬ್ಯಾರಿ ಕವನವನ್ನು ವಾಚನ ಮಾಡಲಿದ್ದಾರೆ. ಇವರಿಗೆ ಕೂಡ ನಾನು ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕನ್ನಡದಲ್ಲಿ ಕವನವನ್ನು ವಾಚನ ಮಾಡಲಿದ್ದಾರೆ ಈ ದಿನದ ಕವಯತ್ರಿಯಾದಂತಹ ಸುಮಂಗಲ ದಿನೇಶ್ ಶೆಟ್ಟಿ ಇವರಿಗೆ ಕೂಡ ನಾನು ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅರೆ ಭಾಷೆ ಕನ್ನಡದಲ್ಲಿ ಕವನವನ್ನು ವಾಚನ ಮಾಡಲಿದ್ದಾರೆ ಅಪೂರ್ವ ಕೆಟಿ ಇವರಿಗೆ ಕೂಡ ನಾನು ಈ ಒಂದು ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕವನವನ್ನು ವಾಚನ ಮಾಡಿದ ಕವನವನ್ನು ಕಾವ್ಯ ಗಾಯನದ ಮೂಲಕ ಈ ವೇದಿಕೆಯ ಮುಂದೆ ತಮ್ಮ ಸ್ವರದ ಮೂಲಕ ಇಂಪಾದ ಹಾಡಿನ ಮೂಲಕ ಹಾಡಲಿದ್ದಾರೆ ಕುಮಾರಿ ಪೂಜಾ ಸನಿಲ್ ಇವರನ್ನು ಕೂಡ ನಾನು ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ದಿನದ ಕವನವನ್ನು ಗಾಯನದ ಮೂಲಕ ವಾಚಿಸಲಿಕ್ಕೆ ಸಂಗೀತ ಅತ್ಯಗತ್ಯ. ಈ ಒಂದು ಸಂಗೀತವನ್ನು ನೀಡಲಿಕ್ಕಿದ್ದಾರೆ ಕೊಳಲಲ್ಲಿ ಇದ್ದಾರೆ ಶಿವಪ್ರಸಾದ್ ಬಿ ಸಿ ರೋಡ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೀಬೋರ್ಡ್ನಲ್ಲಿದ್ದಾರೆ ಸ್ವಾತಿ ಸತೀಶ್ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ವಾಣಿ ಲೋಕಯ್ಯ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕೆಂದು ಮಾಧವಿ ಉಳ್ಳಾಲ್ ಅವರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ. ರಶ್ಮಿ ಸನಿಲ್, ರಶ್ಮಿತಾ ಇವರ ಸ್ವಪರಿಚಯ ಮತ್ತು ವಿವರ. ವಿಳಾಸ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಆಸಕ್ತಿ ಕ್ಷೇತ್ರ ನೃತ್ಯ, ಸಂಗೀತ, ನಾಟಕ, ನಟನೆ, ಸಾಹಿತ್ಯ ರಚನೆ, ನಿರೂಪಣೆ. ಇವರ ಪ್ರಶಸ್ತಿ ಸಕಲ ಕಲಾ ವಲ್ಲಭ ಬಿರುದು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸುವರ್ಣ ಸಂಭ್ರಮದಲ್ಲಿ ಸಾಹಿತ್ಯ ಸೌರಭ
ರಾಜ್ಯ ಪ್ರಶಸ್ತಿ, ಕನ್ನಡಶ್ರೀ ರಾಜ್ಯ ಪ್ರಶಸ್ತಿ, ಉತ್ತಿಷ್ಟ ಸಾಧಕರತ್ನ ರಾಜ್ಯ ಪ್ರಶಸ್ತಿ, ಆದಿ ಗ್ರಾಮೋತ್ಸವ ಯುವ ಸಿರಿ ಗೌರವ, ಮ್ಯಾಕ್ಸ್ ಇನ್ಸೂರೆನ್ಸ್ ಲೈಫ್ ವತಿಯಿಂದ ಕಲಾರತ್ನ ಬಿರುದು, ನವಪರ್ವ ಸಂಸ್ಥೆಯ ವತಿಯಿಂದ ಗೌರವ ಸನ್ಮಾನ, ದಶಾವತಾರ ಕಾವ್ಯ ಸಂಭ್ರಮದಲ್ಲಿ ಭಾಗವಹಿಸಿ ಗೌರವ ಸನ್ಮಾನ, ಇನ್ನಿತರ ಸಾಹಿತ್ಯ ಹಾಗೂ ಇತರ ಬಳಗದಲ್ಲಿ ಕೆಲವೊಂದು ಪ್ರಶಸ್ತಿ ಹಾಗೂ ಅಭಿನಂದನಾ ಪತ್ರಗಳು. ಇವರ ಕೃತಿಗಳು ಸಂಪಾದಕೀಯ ಡಿಜಿಟಲ್ ಕೃತಿ, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಯುವವಾಹಿನಿ ಸಿಂಚನ ನಯನ ಪಂತಂಗ ಪರ್ವ ದಸರಾ ಕೃತಿಯಲ್ಲಿ ಪ್ರಕಟಗೊಂಡಿದೆ. ಇನ್ನಿತರ ಸಂಪಾದಕೀಯ ಪುಸ್ತಕ ಪ್ರಕಟನದ ಹಂತದಲ್ಲಿ ಇದೆ. 3 ಆಲ್ಬಮ್ ಹಾಡುಗಳಿಗೆ ಸಾಹಿತ್ಯ ರಚಿಸಿ ಈಗಾಗಲೇ ಬಿಡುಗಡೆಯಾಗಿದೆ. ಇನ್ನೆರಡು ಹಾಡುಗಳಿಗೆ ಸಾಹಿತ್ಯ ರಚಿಸಿ ಬಿಡುಗಡೆಯ ಹಂತದಲ್ಲಿದೆ. ಹಲವಾರು ಪತ್ರಿಕೆಗಳಲ್ಲಿ, ವೆಬ್ಸೈಟ್ಗಳಲ್ಲಿ, ಫೇಸ್ಬುಕ್ ಪೇಜ್ಗಳಲ್ಲಿ ಬರಹಗಳು ಪ್ರಕಟವಾಗಿವೆ. ಸದಸ್ಯ ಸಂಸ್ಥೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರದಲ್ಲಿ, ವೃತ್ತಿಪರ ಸೇವೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಸಂಸ್ಥೆಯಲ್ಲಿ ನಾರಾಯಣಗುರು ತತ್ವ ಪ್ರಚಾರ ಹಾಗೂ ಅನುಷ್ಠಾನ ನಿರ್ದೇಶಕಿ, ಮಹಿಳಾ ಮಂಡಳಿ ಹಾಗೂ ಇತರ ಸೇವಾ ಸಂಘ ಸಂಸ್ಥೆಗಳ ಸಕ್ರಿಯ ಸದಸ್ಯೆ, ಶ್ರೀ ಸಿದ್ದೇಶ್ವರ ಸಾಹಿತ್ಯ ವೇದಿಕೆ ಮಂಗಳೂರು, ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು, ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ಇದರ ಪ್ರಧಾನ ಕಾರ್ಯದರ್ಶಿ. ಇವರ ಶಿಕ್ಷಣ ವಿವರ: MCOM ಪದವೀಧರೆ, ವೃತ್ತಿ ಇನ್ಫೋಸಿಸ್ನಲ್ಲಿ ಲೆಕ್ಕ ಪರಿಶೋಧಕಿ, ಇವರು ವೀಕೆಂಡ್ ಶೋ ವಿತ್ ವಿನಯ್, ಸ್ಪಂದನ ವಾಹಿನಿಯ ಕವಿ ಸಮಯ ಕಾರ್ಯಕ್ರಮದಲ್ಲಿ ಸಂದರ್ಶನ ಕೊಟ್ಟಿರುತ್ತಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಗೂ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿರುತ್ತಾರೆ. ಬಿಲ್ಲವ ಮಾಣಿಕ್ಯದಾತರ ಸಮಾಗಮ ಪೇಜಿನಲ್ಲಿ ಪ್ರಬಂಧ ಮಂಡನೆ ಮಾಡಿರುತ್ತಾರೆ. ಭ್ಯೋ ನಮಃ. ತುಳುವಪ್ಪೆ ಮಣ್ಣಗು ಪುಡಿಯೊಂದು ಎನ್ನ ಕವಿತದ ತರಬರವು, ಗೇನದ ತುಡರು ಗಟ್ಟಿ ಬೇರು, ಗೇನದ ತುಡರು ಗಟ್ಟಿ ಬೇರು, ಗೇನದ ತುಡರು ಗಟ್ಟಿ ಬೇರು, ಒಯ್ತೆರು ಕಲೆ ಸಾಹಿತ್ಯದ ತೇರು, ಗೇನದ ತುಡರು ಗಟ್ಟಿ ಬೇರು, ಒಯ್ತೆರು ಕಲೆ ಸಾಹಿತ್ಯದ ಬೇರು, ಸಾಹಿತ್ಯ ಪ್ರೇಮೋ ಕುಂದಂದಿ ಅಸರು ಅಚ್ಚರದೈತೊಡು ಪೇರವಸರು, ಸಾಹಿತ್ಯ ಪ್ರೇಮೋ ಕುಂದಂದಿ ಅಸರು ಅಚ್ಚರದೈತೊಡು ಪೇರವಸರು, ಕಡಲ ಮುತ್ತು ನಮ್ಮೂರ್ದ ಪೆರ್ಮೆದ ಸೊತ್ತು ಆರು, ಜಾನಪದ ವಿದ್ವಾಂಸೆಯಾದ ಮೆನ್ಕಿ ಬೊಳ್ಳಿ ಬಂಗಾರು, ಕಡಲ ಮುತ್ತು ನಮ್ಮೂರ್ದ ಸೊತ್ತು ಆರು, ಜಾನಪದ ವಿದ್ವಾಂಸೆಯಾದ ಮೆನ್ಕಿ ಬೊಳ್ಳಿ ಬಂಗಾರು, ಮಾತಾ ಪ್ರಕೌರದ ಬರವನು ತರತು ಪರ್ನಾರು, ಗಮೆಲುನ ಕಮ್ಮನ ಪಸರಾಯಿನ ಪೂಪನ್ನೀರು, ಮಾತಾ ಪ್ರಕಾರದ ಬರವನು ತರೆತು ಪರ್ನಾರು, ಗಮೆಲುನ ಕಮ್ಮೆನ ಪಸರಾಯಿನ ಪೂಪನ್ನೀರು, ಅಪ್ಪೆ ಅಮ್ಮೆ ಚಿರಿಯಂಡೆ ಬೊಕ್ಕ ಅಮುಣಿ ದಂಪತಿ, ಇಡೀ ಲೋಕನೆ ಕೊಂಡಾಡುನ ಮಾಮಲ್ಲ ಸಾಹಿತಿ, ಅಪ್ಪೆ ಅಮ್ಮೆ ಚಿರಿಯಂಡ ಬೊಕ್ಕ ಅಮುಣಿ ದಂಪತಿ, ಇಡೀ ಲೋಕನೆ ಕೊಂಡಾಡುನ ಮಾಮಲ್ಲ ಸಾಹಿತಿ, ಪನ್ಪಿ ಬರಪಿ ವಿಷಯ ವಿಚಾರೋ ವಿಮರ್ಶೆಡು ಬಾರಿ ಪರ್ತೆ, ಪಡೆಯರು ಮಾನಾದಿಗದ ಮನೆಟು ಕುಲ್ದು ಪುದರು ಪುಗಾರ್ತೆ, ಪನ್ಪಿ ಬರಪಿ ವಿಷಯ ವಿಚಾರೋ ವಿಮರ್ಶೆಡು ಬಾರಿ ಪರ್ತೆ, ಪಡೆಯರು ಮಾನಾದಿಗದ ಮನೆಟು ಕುಲ್ದು ಪುದರು ಪುಗಾರ್ತೆ, ಕಲಕದಾಂತಿ ಪೊರ್ಲ ಉಸುಲು ಮಡಿ ಉಡಲು, ಬರತಿನ ಬರವಾಂಡು ಪರಪಿಸುದೆ ಪೇರ್ದ ಕಡಲು, ಕಲಂಕದಾಂತಿ ಪೊರ್ಲ ಉಸುಲು ಮಡಿ ಉಡಲು, ಬರತಿನ ಬರವಾಂಡು ಪರಪಿಸುದೆ ಪೇರ್ದ ಕಡಲು, ಅಚ್ಚರದ ಬಿದೆ ಬಿತ್ತದು ಮೊಡೆಯಿನ ಸಾರ ಎಸಲು, ಬರವುದೈಸಿರಡು ಅಚ್ಚಾಂಡು ಬೂಕುಲು ಸಾಲು ಸಾಲು, ಅಚ್ಚರದ ಬಿದೆ ಬಿತ್ತದು ಮೊಡೆಯಿನ ಸಾರ ಎಸಲು, ಬರವುದೈಸಿರಡು ಅಚ್ಚಾಂಡು ಬುಕ್ಕುಲು ಸಾಲು ಸಾಲು, ತುಳುನಾಡ್ದ ಸಂಸ್ಕೃತಿ ಬಗೆಟು ವಿಶೇಷ ಪಿರುತಿ, ಬರವುದ ಬಂಡ ಸಾಲ ಜ್ಞಾನ ಭಂಡಾರ ಮೂರುತಿ, ತುಳುನಾಡ್ದ ಸಂಸ್ಕೃತಿ ಬಗೆಟು ವಿಶೇಷ ಪಿರುತಿ, ಬರವುದ ಬಂಡ ಸಾಲ ಜ್ಞಾನ ಭಂಡಾರ ಮೂರುತಿ,
ಸರಸ್ವತಿ ಒಲಿದು ಗೇನನ್ ಅರ್ಲಾಂಡು ಅರನ ಬಕುತಿ ಸಾಹಿತ್ಯ ಲೋಕಗು ಮೇರೊಂಜಿ ಮಾಮಲ್ಲ ಶಕುತಿ. ಸಾಹಿತ್ಯದ ಒಲಿ ಸರಸ್ವತಿ ಒಲಿದು ಗೇನನ್ ಅರ್ಲಾಂಡು ಅರನ ಬಕುತಿ ಸಾಹಿತ್ಯ ಲೋಕಗು ಮೇರೊಂಜಿ ಮಾಮಲ್ಲ ಶಕುತಿ. ಪುದರ್ಡೆ ಉಂಡು ಪುಟ್ಟುದು ಬಲೆತಿನ ಊರು ಬರವುದ ಕಲೊಟು ಅಳಿಯಂದಿನ ಗಟ್ಟಿಬೂರು. ಪುದರ್ಡೆ ಉಂಡು ಪುಟ್ಟುದು ಬಲತಿನ ಊರು ಬರವುದ ಕಲೊಟು ಅಳಿಯಂದಿನ ಗಟ್ಟಿಬೂರು. ಕಾಯ ಬುರ್ದು ಮಾಯ ಸೇರ್ದಲ ಅಜರಾಮರ ನಮಕ ತಿಕ್ಕಿನ ವರ ಡಾಕ್ಟರ್ ಅಮೃತ ಸೋಮೇಶ್ವರ. ಕಾಯ ಬುರ್ದು ಮಾಯ ಸೇರ್ದಲ ಅಜರಾಮರ ನಮಕ ತಿಕ್ಕಿನ ವರ ಡಾಕ್ಟರ್ ಅಮೃತ ಸೋಮೇಶ್ವರ. ಅವಕಾಶಕ್ಕಾದು ಸೊಲ್ಮೇಲು. ಬಾರಿ ಪೊರ್ಲುಡೆ ಗೇನದ ಬೇರ ಪಂಪಿನ ಕವಿತೆಯನ್ನು ಮೊಡೆತಿ ನಂಚಿನ ರಶ್ಮಿ ಸಲೀಲ್ ಮೇರೆಗೆ ಉಡಲೊರ್ಮೆ ಸೊಲ್ಮೇಲು ಇತ್ತೇ ನೀನು ಗಾಯನ ಮನ್ಪೇರೊಲ್ಲೇರು ಪೂಜಾ ಸನಿಲ್
ಅನಿಲ್ ಹಿನ್ನೆಲೆ ಗಾಯಕಿ. 30 ಹೆಚ್ಚಿನ ಕನ್ನಡ ತುಳು ಭಕ್ತಿಗೀತೆ ಹಾಗೂ ಆಲ್ಬಮ್ ಹಾಡುಗಳನ್ನು ಹಾಡಿರುತ್ತಾರೆ. ಭರತನಾಟ್ಯ ಕಲಾವಿದೆ ಆದ ಇವರು ವಿದ್ವಾನ್ ಪ್ರಮೋದ್ ಉಳಾಲ್ ಇವರ ಶಿಷ್ಯೆ. ಹಲವಾರು ನೃತ್ಯಗಳಿಗೆ ಕೋರಿಯೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಧನ್ಯವಾದಗಳು ಪೂಜಾ. ಇದೀಗ ಫೆಲ್ಸಿ ಲೋಬೋ ಇವರು ತಮ್ಮ ಕವನವನ್ನು ವಾಚನ ಮಾಡಲಿದ್ದಾರೆ. ಇವರ ಕಿರು ಪರಿಚಯವನ್ನು ನಮ್ಮ ಕ್ಲೇರಾ ಲೋಬೋ. ಶ್ರೀಮತಿ ಫೆಲ್ಸಿ ಲೋಬೋ, ದೇರೆಬೈಲ್, ಮಂಗಳೂರು. ಮಂಗಳೂರಿನ ಸಂತ ಎಲೋಷಿಯಸ್ ಪ್ರೌಢಶಾಲೆಯ ಶಿಕ್ಷಕಿಯಾದ ಇವರು ಸಾಹಿತ್ಯದ ಅಭಿರುಚಿಯೊಂದಿಗೆ ತನ್ನ ಮನದಾಳದ ಮಾತುಗಳನ್ನು ಬರವಣಿಗೆಯ ಮೂಲಕ ಜ್ಞಾನದರಿವನ್ನು ಹೊರಗೆರೆಯಿರುತ್ತಾರೆ ಹಾಗೂ ಸಮಾಜಕ್ಕೆ ಅದನ್ನು ಹಂಚಿರುತ್ತಾರೆ. ಇವರ ಜ್ಞಾನ ಭಂಡಾರದಿಂದ ಪುಸ್ತಕಗಳು ಕೂಡ ಪ್ರಕಟಗೊಂಡಿವೆ. ಅಲ್ಲದೆ ಕನ್ನಡ, ತುಳು, ಕೊಂಕಣಿ ಭಾಷೆಗಳಲ್ಲಿ ಬರೆಯುವ ಇವರು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಭಾಷಣ, ಕವಿತಾ ವಾಚನ ಗೈದಿರುತ್ತಾರೆ. ಹೆಚ್ಚಾಗಿ ಸ್ತ್ರೀ ಸಂವೇದಿತ ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಆಸಕ್ತಿ. ಕೊಂಕಣಿ ಭಾಷೆಯಲ್ಲಿ ಪ್ರಕಟವಾಗುವ ಹಲವು ಪತ್ರಿಕೆಗಳಲ್ಲಿ ಇವರ ಸಾಹಿತ್ಯ ಕೃಷಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಬೆಳೆಯುತ್ತಾ ಬಂದಿದೆ. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಒಲವು ಮೂಡಿಸುವಂತೆ, ಬೀಜ ಬಿತ್ತುವಂತೆ ವಿವಿಧ ಸ್ಪರ್ಧೆಗಳಿಗೆ ಸಿದ್ಧಗೊಳಿಸುತ್ತಾರೆ. ಶಾಲಾ ವಾರ್ಷಿಕ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಬರಹಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯ ನಿಜವಾಗಿಯೂ ಮೆಚ್ಚುವಂಥದ್ದು. ಸಾಹಿತ್ಯ ಸ್ಪರ್ಧೆಗಳಲ್ಲಿ ಕವಿತೆ, ಲೇಖನ, ಲಲಿತ ಪ್ರಬಂಧ ಬರಹಗಳಿಗೆ ಹಲವು ಬಹುಮಾನಗಳನ್ನು ಪಡೆದಿರುತ್ತಾರೆ. ಮೇಡಮ್, ತಮಗಿದು ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳು. ಜ್ಞಾನದ ಆಗರ ಪ್ರೊಫೆಸರ್ ಅಮೃತ್ಸರ್ ಸಂಸ್ಮರಣಾ ದಿನವಾದ ಇಂದು ಅವರ ಸಾಹಿತ್ಯ ಸಾಧನೆಗಳ ಸ್ಮರಣೆ ಹಲವರಿಂದ ಧಾರೆ ಧಾರೆಯಾಗಿ ಹರಿದಿದೆ. ಅದಕ್ಕಾಗಿಯೇ ಈ ಕವಿತೆ ಅಮೃತ ಧಾರ್ ಅವರಿಗೆ ಅರ್ಪಣೆ. ಅಧ್ಯಾಪನಚಿ ವೃತ್ತಿ ಕೇಲಿ ತುಮಿ ಪವಿತ್ರಿ, ಕಥಾ ಕವಿತಾ ಯಕ್ಷಗಾನ ನಾಮ್ನೆಚೆ ಝಲ್ಯಾತ್ ಸಾಹಿತಿ. ಅಧ್ಯಾಪನಚಿ ವೃತ್ತಿ ಕೇಲಿ ತುಮಿ ಪವಿತ್ರಿ, ಕಥಾ ಕವಿತಾ ಯಕ್ಷಗಾನ ನಾಮ್ನೆಚೆ ಝಲ್ಯಾತ್ ಸಾಹಿತಿ. ಜೀಣಿ ತುಂಚಿ ಸೆವೆಚ್ಚಿ ಪೆಟೇಲಿ ಪಂಟಿ ಮೊಗಾಚಿ, ಪಕ್ಷ ಭೇದ ವಿಸ್ರೋಣ್ ತುಮಿ ಏಕತಾ ಗೆತ್ಲಿ ಮಣುನ್. ಜೀನಿ ತುಂಚಿ ಸೆವೆಚಿ ಪೆಟೈಲಿ ಪಂಟಿ ಮೊಗಾಚಿ, ಪಕ್ಷ ಭೇದ ವಿಸ್ರೋಣ್ ತುಮಿ ಏಕತಾ ಗೆತ್ಲಿ ಮಣುನ್. ಯಕ್ಷರಂಗಚೆ ಸೊಪಣ್ ಗೆವುನ್ ಸದಾ ಬಗ್ಲೇನ್, ಸರ್ಲೆ ಜಿಣಿಯೇ ಪಯನ್ ತುಮಿ ಸಾಹಿತ್ಯಾಮೃತ ವಾಂಟುನ್. ಯಕ್ಷರಂಗಚೆ ಸೊಪಣ್ ಗೆವುನ್ ಸದಾ ಬಗ್ಲೇನ್, ಸರ್ಲೆ ಜಿನಿಯೇ ಪಯನ್ ತುಮಿ ಸಾಹಿತ್ಯಾಮೃತ ವಾಂಟುನ್. ಉತ್ತಮ್ ಗುರು ಝಲ್ಲೋಲೋ ವಿದ್ಯಾರ್ಥಿ ಮಂಜಿಕ್ಲೋಲೋ, ಜ್ಞಾನ ಅಮೃತ ಧಾರಾ ದಿವುನ್ ಸಂತೃಪ್ತಿ ಬಗ್ಲೋಲೋ. ಉತ್ತಮ್ ಗುರು ಝಲ್ಲೋಲೋ ವಿದ್ಯಾರ್ಥಿ ಮಂಜಿಕ್ಲೋಲೋ, ಜ್ಞಾನ ಅಮೃತ ಧಾರಾ ದಿವುನ್ ಸಂತೃಪ್ತಿ ಬಗ್ಲೋಲೋ. ಸಮಾಜ ಸುಧಾರಿಸಾವ್ ಮನಾಂತ್ ಅಸ್ಲೆ ಮಿಸಾವ್ ಮೆಟಾ ಮೆಟಾಕ್ ವಾಂಟುನ್ ತುಮಿ ಕೆಲೆನ್ ಜೀವಿತ ಸಾರ್ಥಕ. ಸಮಾಜ ಸುಧಾರಿಸಾವ್ ಮನಂತ್ ಅಸ್ಲೆ ಮಿಸಾವ್ ಮೆಟಾ ಮೆಟಾಕ್ ವಾಂಟುನ್ ತುಮಿ ಕೆಲೆನ್ ಜೀವಿತ ಸಾರ್ಥಕ. ಮೊಗಚೆ ಅಮೃತ ಧಾರಾ ಪಾವೈಲೆ ಗರಾನ್ ಘರ ಅರ್ಪನ್ ಕರ್ತಾತ್ ತುಮ್ಕಾ ಫುಲ್ತ್ಯಾ ಫುಲಾಂಚಿ ಮಾಳ. ಮೊಗಚೆ ಅಮೃತ ಧಾರಾ ಪಾವೈಲೆ ಗರಾನ್ ಘರ ಅರ್ಪಣ ಕರ್ತಾತ್ ತುಮ್ಕಾ ಫುಲ್ತ್ಯಾ ಫುಲಾಂಚಿ ಮಾಳ. ಧನ್ಯವಾದ. ಅಧ್ಯಾಪನಾಚಿ ವೃತ್ತಿ ಕೇಳಿ ತುಮಿ ಪವಿತ್ರಿ, ಕಥಾ ಕವಿತಾ ಯಕ್ಷಗಾನು ನಾಮ್ನಚ ಝಲ್ಯಾತ್ ಸಾಹಿತಿ. ಅಧ್ಯಾಪನಾಚಿ ವೃತ್ತಿ ಕೇಳಿ ತುಮಿ ಪವಿತ್ರಿ, ಕಥಾ ಕವಿತಾ ಯಕ್ಷಗಾನು ನಾಮ್ನಚ ಝಲ್ಯಾತ್ ಸಾಹಿತಿ. Thank you.
ಸ್ವಾಭಿಮಾನಿಗಳೇ, ವೀರರಾಣಿ ಹಬ್ಬಕ್ಕ ಉತ್ಸವ 2023-24 ಪ್ರೊಫೆಸರ್ ಅಮೃತ ಸೋಮೇಶ್ವರ ಸಂಸ್ಮರಣೆ ಈ ಸುಸಂದರ್ಭದಲ್ಲಿ ನಡೆಯುತ್ತಿರುವ ಅಮೃತ ಬಹುಮಾಷ ಕಾವ್ಯ ಗಾಯನದ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಶಮೀಮ್ ಕುತ್ತಾರ್ ಲೇಖಕಿ ಮತ್ತು ಮೋಟಿವೇಶನಲ್ ಸ್ಪೀಕರ್, ಇವರ ಕಿರುಪರಿಚಯವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಹುಟ್ಟಿದ್ದು ಮಂಗಳೂರಿನ ಕುತ್ತಾರಿನಲ್ಲಿ, ವಾಸ ಕಾಸರಗೋಡಿನ ಕುಂಬಳೆಯಲ್ಲಿ. ಇಂಗ್ಲಿಷ್ ಮತ್ತು ಪತ್ರಿಕೋದ್ಯಮದ ಸಮೂಹ ಸಂವಾದನದಲ್ಲಿ MA ಮಾಡಿರುವ ಇವರು ಮಹಾತ್ಮ ಪದವಿ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಇಮಾಮಿ ಶಾಫಿ ಕ್ಯಾಂಪಸ್ನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಮನೋವಿಜ್ಞಾನ ಮತ್ತು ವಿವಾಹಪೂರ್ವ ಸಮಾಲೋಚನೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರುವ ಇವರು ಬ್ಯಾರಿ ಕನ್ನಡ ಇಂಗ್ಲಿಷ್ ಬರಹಗಾರ್ತಿಯಾಗಿರುವರು. ಇವರ ಬರಹಗಳು ಕನ್ನಡ ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳಲ್ಲಿ ಮತ್ತು ಮಾಸಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದು, ಕನ್ನಡ ಕಥೆಗಳು ಮಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗಿವೆ. ಸೌದಿ ಅರೇಬಿಯಾ ವಿಶ್ವ ಕನ್ನಡ ಸಮ್ಮೇಳನ 2024, ಬೆಂಗಳೂರು ಲಿಟರೇಚರ್ ಫೆಸ್ಟಿವಲ್ 2023 ಸೇರಿದಂತೆ 50 ಹೆಚ್ಚು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಕತರ್ ಕವನಕ್ಕೆ ಬಹುಮಾನ, ಬ್ಯಾರಿ ಅಕಾಡೆಮಿಯ ಮೇಲ್ತನೆ ಬರಹಗಳಿಗೆ ಹಲವಾರು ಬಹುಮಾನಗಳನ್ನು ಪಡೆದಿರುವ ಇವರು ಇನ್ನು ನಮ್ಮ ಮುಂದೆ ಓಲ್ಗಿ ತೀರತು ಅಮೃತ ಎಂಬ ಕವನವನ್ನು ನಿಮ್ಮ ಮುಂದಿಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಹಬ್ಬಕ ಉತ್ಸವದ ಈ ಸುಂದರ ಸಂಜೆಯಲ್ಲಿ ನಮ್ಮ ಪ್ರೀತಿಯ ಅಮೃತ ಸೋಮೇಶ್ವರರ ಬಗ್ಗೆ ನಾನು ಬರೆದ ಒಂದು ಕವನವನ್ನು ಬ್ಯಾರಿ ಭಾಷೆಯಲ್ಲಿ ವಾಚಿಸಲು ಇಚ್ಛಿಸುತ್ತೇನೆ. ನನ್ನ ಕವನದ ಶೀರ್ಷಿಕೆ ಒಲ್ಗಿ ತೀರಾತೆ ಅಮೃತ. ಅಬ್ಬಕ್ಕರ ಮಣ್ಣಲು ಪರನಿಟ್ಟು ಸೋಮೇಶ್ವರ ತೆಕ್ಕರಲು ಅಮೃತಮೇ ಒಲ್ಗುವಾಟಿತ್ತು ಬಾಕಿ ಬೆಚ್ಚಿ ಪೋಯರು ಸಾಹಿತ್ಯತೆ ಬೆಲ್ಕರು. ಅಬ್ಬಕ್ಕರ ಮಣ್ಣಲು ಪರನಿಟ್ಟು ಸೋಮೇಶ್ವರ ತೆಕ್ಕರಲು ಅಮೃತಮೇ ಒಲ್ಗುವಾಟಿಟ್ಟು ಬಾಕಿ ಬೆಚ್ಚಿ ಪೋಯರು ಸಾಹಿತ್ಯತೆ ಬೆಲ್ಕರು. ಯಕ್ಷಗಾನತೆ ಪಾಟಿಲು ಕೊಂಡಾಡಿತ್ತು ರಾಯತೆ ಪೆರಿಮೆ ಆಯಿರ ಕನಕ್ಕು ಮಕ್ಕಗು ಪಡಿಪಾಟಿರು ನಲ್ಲೆ ತೆರಿಮೆ. ಯಕ್ಷಗಾನತೆ ಪಾಟಿಲು ಕೊಂಡಾಡಿತ್ತು ರಾಯತೆ ಪೆರಿಮೆ ಆಯಿರ ಕನಕ್ಕು ಮಕ್ಕಗು ಪಡಿಪಾಟಿರು ನಲ್ಲೆ ತೆರಿಮೆ. ಸಂಶೋಧನಲು ಸಾಹಿತ್ಯತ್ತುಲು ಬೇನ್ಮಾಯತ್ತರ ನೈಚಿರು ಕಲಿ ತೀರ್ಕರ ಮುನ್ನೊಲು ನಂಕು ಬೇನಾಯದ ತನ್ನರು. ಸಂಶೋಧನಲು ಸಾಹಿತ್ಯತ್ತುಲು ಬೇನ್ಮಾಯತ್ತರ ನೈಚಿರು ಕಲಿ ತೀರ್ಕರ ಮುನ್ನೊಲು ನಂಕು ಬೇನಾಯದು ತನ್ನರು. ಎಲ್ಲ ಸಾಹಿತ್ಯತೆ ರೀತಿಲು ನಿಂಗ ಆಕಿರಾರು ಸಾಧನೆ ಹರಿಯಡೋಂಟುಂಡು ಇಪ್ಪಂ ಚುತ್ತುಮುತ್ತು ಅದರ ಕಮ್ಮನೆ. ಎಲ್ಲ ಸಾಹಿತ್ಯತೆ ರೀತಿಲು ನಿಂಗ ಆಕಿರಾರು ಸಾಧನೆ ಹರಡಿಯೋಂಟುಂಡು ಇಪ್ಪಂ ಚುತ್ತುಮುತ್ತು ಅದರ ಕಮ್ಮನೆ. ಕರ್ನಾಟಕ ಇಡೀ ನೀಟಿರಾರು ತುಳು ರಾಯತ್ತೆ ಸಂಸ್ಕೃತಿ ಬ್ಯಾರಿಂಗಲಂ ಪೊಗಲಿಯಾರು ನೋಕಾಂಟೆ ಮತ ಜಾತಿ. ಕರ್ನಾಟಕ ಇಡೀ ನೀಟಿರಾರು ತುಳು ಸಾಹಸ್ರಾಯತ್ತ ಸಂಸ್ಕೃತಿ ಬ್ಯಾರಿಂಗಲಂ ಪೊಗಲಿರಾರು ನೋಕಾಂಟೆ ಮತ ಜಾತಿ. ಎಲ್ದಿರಾರು ನಿಂಗ ಚೊಮ್ಮೆ ಕತೆ ನಾಟಕ ಪಾಟು ಈ ನೈಪುಗು ಕಿಟ್ಟಿಯೋ ಬಹುಮಾನಮೇ ಗೌರವ ಡಾಕ್ಟರೇಟ್. ಎಲ್ದಿರಾರು ನಿಂಗ ಚೊಮ್ಮೆ ಕತೆ ನಾಟಕ ಪಾಟು ಈ ನೈಪುಗು ಕಿಟ್ಟಿಯ ಬಹುಮಾನಮೇ ಗೌರವ ಡಾಕ್ಟರೇಟ್. ಅಬ್ಬಕ್ಕರ ಮಣ್ಣಲು ಕಲ್ಬುರ ನೆನಪಾಯಿಟ್ಟು ಓರ್ಮರ ಪಾಟಾಯಿಟ್ಟು ಗುಲಾಬಿರ ಎಸಲು ಪೋಲ ಗೆಂದಿಯ ಒರು ಗೀಟಾಯಿಟ್ಟು ಮನಸ್ಸಿಲೇ ಒರು ಗೂಡು ಕೆಟ್ಟಿರು ನಂಗಲೆ ಅಮೃತ ಸೋಮೇಶ್ವರ. ಸೋಮೇಶ್ವರತ್ತೆ ಕರೆ
ಅವರು ಕನ್ನಡದಲ್ಲಿ ತನ್ನ ಕವನವನ್ನು ವಾಚನ ಮಾಡಲಿದ್ದಾರೆ. ಇವರ ಕಿರು ಪರಿಚಯವನ್ನು ಮಾಧವಿ ಉಳಾಲ್ ಇವರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅಭಿಮಾನಿಗಳೇ, ಸುಮಂಗಲ ದಿನೇಶ್ ಶೆಟ್ಟಿ ಕುಂಪಲ. ಇವರು ಹುಟ್ಟಿದ್ದು ಮಂಗಳೂರಿನ ಪಿಲಾರ್, ದಕ್ಷಿಣ ಕನ್ನಡ, ವಾಸ ಕುಂಪಲ. ವಿದ್ಯಾಭ್ಯಾಸ MA BED, ವೃತ್ತಿಯಲ್ಲಿ ಶಿಕ್ಷಕಿ. ತುಳುಲಿಪಿಯಲ್ಲಿ ಬರೆದ ಕವನ ಟೈಮ್ಸ್ ಆಫ್ ಕುಡ್ಲದಲ್ಲಿ ಪ್ರಕಟವಾಗಿದೆ. ತುಳು ಕವನವು ಟೈಮ್ಸ್ ಆಫ್ ಕುಡ್ಲದಲ್ಲಿ ಪ್ರಕಟವಾಗಿದೆ. ತುಳು ಆಲ್ಬಮ್ ಸಾಂಗ್ ಸಾಹಿತ್ಯವು ನೀಡಿರುತ್ತಾರೆ. ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಬರೆದ ಬರಹಗಳಿಗೆ ಬಹುಮಾನವೂ ಪಡೆದಿರುತ್ತಾರೆ. ಸಂಘ ಸಂಸ್ಥೆಗಳ ಜೊತೆ ಸೇರಿ ಧಾರ್ಮಿಕ ಕಾರ್ಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುತ್ತಾರೆ. ನೆರೆದಿರುವ ಸರ್ವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೀಗ ನನ್ನ ಕವನ ನಿಮ್ಮ ಮುಂದೆ. ಶೀರ್ಷಿಕೆ ಹೊಳೆವ ಮಾಣಿಕ್ಯ. ಕಾವ್ಯಾಮೃತವ ದಾರೆಗೈದು ಅಮರವಾಯಿತು ಮುತ್ತೊಂದು ಸಾಹಿತ್ಯ ಸಾಗರದ ದೊರೆಯಾಗಿ. ಕಾವ್ಯಾಮೃತವ ದಾರೆಗೈದು ಅಮರವಾಯಿತು ಮುತ್ತೊಂದು ಸಾಹಿತ್ಯ ಸಾಗರದ ದೊರೆಯಾಗಿ. ಜಗದ ಕೊಳೆಯ ತೊಳೆದು ಜ್ಞಾನ ತುಂಬಲು ನವ ಚೈತನ್ಯ ಮನದ ತುಂಬ ಬೆರೆಯಲು. ಜಗದ ಕೊಳೆಯ ತೊಳೆದು ಜ್ಞಾನ ತುಂಬಲು ನವ ಚೈತನ್ಯ ಮನದ ತುಂಬ ಬೆರೆಯಲು. ಲೇಖನಿ ಎಂಬ ಖಡ್ಗವು ಹಸ್ತ ಸೇರಿ ಶ್ರಮಿಸಲು ಅನುವಾಯಿತು ಅಮೃತರ ಅಕ್ಷರ ರತ್ನವಾಗಲು. ಲೇಖನಿ ಎಂಬ ಖಡ್ಗವು ಹಸ್ತ ಸೇರಿ ಶ್ರಮಿಸಲು ಅನುವಾಯಿತು ಅಮೃತರ ಅಕ್ಷರ ರತ್ನವಾಗಲು. ಕಾವ್ಯಾಮೃತವ ಧಾರೆಗೈದು ಅಮರವಾಯಿತು ಮುತ್ತೊಂದು ಸಾಹಿತ್ಯ ಸಾಗರದ ದೊರೆಯಾಗಿ. ಸಾಧನೆಯ ಪತದಿ ಗೆಲುವ ಸಾಧಿಸಿದ ಧೀರ, ಕಲಿತ ನೆಲದಲ್ಲಿ ಸೇವೆಯ ವರ ಪಡೆದ ವೀರ. ಸಾಧನೆಯ ಪತದಿ ಗೆಲುವ ಸಾಧಿಸಿದ ಧೀರ, ಕಲಿತ ನೆಲದಲ್ಲಿ ಸೇವೆಯ ವರ ಪಡೆದ ವೀರ. ಶೇಡ್ಯಾಪು ಶಿಷ್ಯರಾಗಿ ಮೆರೆದ ಕಾವ್ಯ ಕುಮಾರ. ಶೇಡ್ಯಾಪು ಶಿಷ್ಯರಾಗಿ ಮೆರೆದ ಕಾವ್ಯ ಕುವರ. ಸಾಧನೆಯ ಲೋಕದಿ ಜೇಂಕರಿಪ ಭ್ರಮರ. ಸಾಧನೆಯ ಲೋಕದಿ ಜೇಂಕರಿಪ ಭ್ರಮರ. ಕಾವ್ಯಾಮೃತವ ದಾರೆಗೈದು ಅಮರವಾಯಿತು ಮುತ್ತೊಂದು ಸಾಹಿತ್ಯ ಸಾಗರದ ದೊರೆಯಾಗಿ. ವಿದ್ಯಾಭೂಷಣರ ಸ್ವರದಲ್ಲಿ ಮಿನುಗಿತು ಭಾವ, ಪಡೆಯುತ್ತಲಿ ರೂಪ ಭಕ್ತಿ ಗೀತೆ ಎಂಬ ಆಶಯವ. ವಿದ್ಯಾಭೂಷಣರ ಸ್ವರದಲ್ಲಿ ಮಿನುಗಿತು ಭಾವ, ಪಡೆಯುತ್ತಲಿ ರೂಪ ಭಕ್ತಿ ಗೀತೆ ಎಂಬ ಆಶಯವ. ಉಳಿಯಲಿ ಸೋಮೇಶ್ವರರ ಈ ನಿಸ್ವಾರ್ಥ ಸೇವೆ, ಉಳಿಯಲಿ ಸೋಮೇಶ್ವರರ ಈ ನಿಸ್ವಾರ್ಥ ಸೇವೆ. ಜನಮನದಿ ಅಚ್ಚಾಗಿ ತೆರೆದು ಒಲವೆಂಬ ಕದವ. ಜನಮನದಿ ಅಚ್ಚಾಗಿ ತೆರೆದು ಒಲವೆಂಬ ಕದವ. ಕಾವ್ಯಾಮೃತವ ಧಾರೆಗೈದು ಅಮರವಾಯಿತು ಮುತ್ತೊಂದು ಸಾಹಿತ್ಯ ಸಾಗರದ ದೊರೆಯಾಗಿ. ಮುತ್ತೊಂದು ಸಾಹಿತ್ಯ ಸಾಗರದ ದೊರೆಯಾಗಿ. ಅವಕಾಶಕ್ಕಾಗಿ ಧನ್ಯವಾದಗಳು.
ಅಂತಹ ನಿಮ್ಮ ಗಾಯನಕ್ಕೆ ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಅಪೂರ್ವ ಕೇಟಿ, ಇವರು ಅರೆ ಭಾಷೆಯಲ್ಲಿ ತನ್ನ ಕವನವನ್ನು ವಾಚನ ಮಾಡಲಿದ್ದಾರೆ. ಇವರ ಕಿರು ಪರಿಚಯವನ್ನು ಸತ್ಯವತಿ ಜೆ ಕೆ ಇವರಿಂದ. ಹಬ್ಬಕ್ಕ ಉತ್ಸವದ ಕವಿ ಗಾಯನವನ್ನು ಸುಳ್ಯದ ಅಪೂರ್ವ ಕೇಟಿ ಈಗ ನಿಮ್ಮ ಮುಂದೆ. ಸುಳ್ಯದ ಗುತ್ತಿಗಾರು ಕೊಲ್ಯಾಕೆ ತಿರುಮಲೇಶ್ವರ ಮತ್ತು ಮೀನಾಕ್ಷಿ ದಂಪತಿಯ ಮಗಳಾಗಿ 7/6/94 ಜನಿಸಿದರು. ಮೆಟ್ಟಿನಡ್ಕ ಕಿರಿಯ ಪ್ರಾಥಮಿಕ ಶಾಲೆ, ಗುತ್ತಿಗಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಹಾಗೂ ಗುತ್ತಿಗಾರು ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ SSLC ಪೂರೈಸಿ ಪಿ ಯು ಸಿ ಶಿಕ್ಷಣವನ್ನು ಸುಬ್ರಹ್ಮಣ್ಯದಲ್ಲಿ, BSCಯನ್ನು NMSC ಸುಳ್ಯ, BEd ಪದವಿಯನ್ನು ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯ ಪುತ್ತೂರು ಇಲ್ಲಿ ಪೂರೈಸಿದರು. ಇವರು ಸರಸ್ವತಿ ಪ್ರೌಢಶಾಲೆ ಕಡಬದಲ್ಲಿ 1 ವರ್ಷ, ಗುತ್ತಿಗಾರು ಹಿರಿಯ ಪ್ರಾಥಮಿಕ ಶಾಲೆ 2 ವರ್ಷ ತಮ್ಮ ಸೇವೆಯನ್ನು ಮಾಡಿರುತ್ತಾರೆ. ಇವರು ಪ್ರಸ್ತುತ ತಮ್ಮ ಪತಿ ಚೇತನ್ ಕುಮಾರ್ ಹಾಗೂ ಮಗ ಶಿವಾಂಕರೊಂದಿಗೆ ಕೊಂಬಾರು ಗ್ರಾಮದ ಪೆರಂದೋಡಿಯಲ್ಲಿ ವಾಸವಾಗಿದ್ದಾರೆ. ಸುಬ್ರಹ್ಮಣ್ಯದಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸೇರಿದಂತೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಕವನ ಸಂಕಲನ ಚಿತ್ತಚೋರ ಬಿಡುಗಡೆಗೊಂಡಿದೆ. ಎಳವೆಯಲ್ಲಿಯೇ ಕವನ ಕಥೆ ಲೇಖನಗಳನ್ನು ಬರೆಯುವ ಹವ್ಯಾಸಗಳನ್ನು ಹೊಂದಿದ್ದ ಇವರಿಗೆ 2006 ಕನ್ನಡ ಕೀರ್ತಿ ಪ್ರಕಾಶನದ ರಾಜ್ಯ ಮಟ್ಟದ ಸಿರಿಗನ್ನಡ ಪರೀಕ್ಷೆಗಾಗಿ ಕನ್ನಡ ಕೀರ್ತಿಶ್ರೀ ಪ್ರಶಸ್ತಿಯೂ ಲಭಿಸಿದೆ. ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಒದಗಿ ಬರಲಿ ಎಂಬುವ ಹಾರೈಕೆ ನಮ್ಮದು. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಕವನದ ಶೀರ್ಷಿಕೆ ಅಮೃತ ಸೋಮೇಶ್ವರರು, ಪ್ರೀತಿ ಅಭಿಮಾನಕ್ಕೆ ಈ ಒಂದು ಹೆಸರು, ಭಾಷೆ ಪ್ರೇಮಕ್ಕೆ ಈ ಒಂದು ಪ್ರೇರಣೆ, ಹಲವು ಕ್ಷೇತ್ರದಲ್ಲಿ ಹುಟ್ಟು ಇವು ಇಸಿದ ಹೆಜ್ಜೆ ಗುರುತು, ಇವೇ ಜನ ಮೆಚ್ಚಿದ ಅಮೃತ ಸೋಮೇಶ್ವರ್. ಪ್ರೀತಿ ಅಭಿಮಾನಕ್ಕೆ ಈ ಒಂದು ಹೆಸರು, ಭಾಷೆ ಪ್ರೇಮಕ್ಕೆ ಈ ಒಂದು ಪ್ರೇರಣೆ, ಹಲವು ಕ್ಷೇತ್ರದಲ್ಲಿ ಹುಟ್ಟು ಇವು ಇಸಿದ ಹೆಜ್ಜೆ ಗುರುತು, ಇವೇ ಜನ ಮೆಚ್ಚಿದ ಅಮೃತ ಸೋಮೇಶ್ವರ್. ತುಳುನಾಡು ಇವು ಹುಟ್ಟಿದ ಊರು, ಇವರ ಕೀರ್ತಿಲಿ ಬೆಳಗಿತು ಕೋಟೆ ಕಾರು. ಕತೆ ಕವನ ಕಾದಂಬರಿಲಿ ಮಿಂಚಿದವು, ನಿಘಂಟು ರಚನೆ ವಿಮರ್ಶೆ ಯಕ್ಷಗಾನಲಿ ಮೆರೆದವು. ನಾಟಕಗಳ ಸರದಾರ ಅಮೃತ ಸೋಮೇಶ್ವರ. ಇವು ಬರೆಯದ ಸಾಹಿತ್ಯ ಪ್ರಕಾರ ಇಲ್ಲೇ, ಅಧ್ಯಯನಕ್ಕೆ ಇಳಿಯದ ಕ್ಷೇತ್ರ ಇಲ್ಲೇ. ಇವು ಬರೆಯದ ಸಾಹಿತ್ಯ ಪ್ರಕಾರ ಇಲ್ಲೇ, ಅಧ್ಯಯನಕ್ಕೆ ಇಳಿಯದ ಕ್ಷೇತ್ರ ಇಲ್ಲೇ. ಇವರ ಸಾಧನೆಗಳ ಪದಗಳಲ್ಲಿ ಸೇರಿಸುವುದು ಕಲ್ಪನೆಲೂ ಸಾಧ್ಯ ಇಲ್ಲೇ, ಅಂಥ ಸಾಹಿತ್ಯ ಕೃಷಿಕಾರ ಅಮೃತ ಸೋಮೇಶ್ವರರು. ನಾಡು ನುಡಿಗಾಗಿ ಮಾಡಿದ ಕೆಲಸಕ್ಕಾಗಿ ಇವು ಪಡೆದೊಳ ಹಲವು ಬಿರ್ದು ಸಮ್ಮಾನ. ನಾಡು ನುಡಿಗಾಗಿ ಮಾಡಿದ ಕೆಲಸಕ್ಕಾಗಿ ಇವು ಪಡೆದೊಳ ಹಲವು ಬಿರ್ದು ಸಮ್ಮಾನ. ಹಲವು ಕಾರ್ಯಕ್ರಮಗಳಲ್ಲಿ ವಹಿಸೋಳ ಅಧ್ಯಕ್ಷ ಪದವಿ. ಇವರ ಸಾಧನೆಗೆ ಸಿಕ್ಕಿಟ್ಟು ಗೌರವ ಡಾಕ್ಟರೇಟ್ ಗಿರಿ. ಯುವ ಬರಹಗಾರರಿಗೆ ಸ್ಫೂರ್ತಿ ಅಮೃತ ಸೋಮೇಶ್ವರರು. ಕನ್ನಡ ತುಳು ಮಲಯಾಳಂ ಅವ್ವಂದರ ಕೂಸು ಇವು, ಹಲವು ಶಿಷ್ಯರ ಮೆಚ್ಚಿನ ಗುರು ಇವು. ಕನ್ನಡ ತುಳು ಮಲಯಾಳಂ ಅವ್ವಂದರ ಕೂಸು ಇವು, ಹಲವು ಶಿಷ್ಯರ ಮೆಚ್ಚಿನ ಗುರು ಇವು. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮಿಂಚಿ ಮರೆಯಾದ ಕೀರ್ತಿ. ಜಾನಪದ ತಜ್ಞ ಯಕ್ಷಗಾನ ಪ್ರಸಂಗಕರ್ತ ಅಮೃತ ಸೋಮೇಶ್ವರ.
ಅಭಿಪ್ರಾಯಗಳನ್ನು ಮಂಡಿಸಿ ಕವನವನ್ನು ವಾಚನ ಮಾಡಲಿದ್ದಾರೆ ಸುಲೋಚನಾ ಪಚ್ಚಿನಡ್ಕ. ವೀರರಾಣಿ ಹಬ್ಬಕ್ಕೋತ್ಸವ ಬಂದಂಥ ಆತ್ಮೀಯರಿಗೆ ಪ್ರೀತಿಪೂರ್ವ ವಂದನೆಗಳು. ಅಮೃತ ಬಹುಭಾಷಾ ಕಾವ್ಯಗಾಯನ ಸುಲೋಚನಾ ಪಚ್ಚಿನಡ್ಕ ಇವರ ಪರಿಚಯ ನಿಮ್ಮ ಮುಂದೆ. ಎಂ ಎ ಬಿ ಎಡ್ ವಿದ್ಯಾಭ್ಯಾಸ, ಪ್ರಸ್ತುತ ತುಳುವಿನಲ್ಲಿ ಎರಡನೇ ವರ್ಷದ ಎಂ ಎ ವಿದ್ಯಾರ್ಥಿನಿ, ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು. ಮಂಗಳ, ಸುಧಾ, ತರಂಗ, ಕರ್ನಾಟಕ, ಮಲ್ಲ ಮುಂತಾದ ದಿನಪತ್ರಿಕೆಗಳಲ್ಲಿ ಚುಟುಕು ಕತೆ, ಕವಿತೆ, ಪ್ರಬಂಧಗಳು, ಲೇಖನಗಳು, ಕತೆಗಳು ಪ್ರಕಟವಾಗಿವೆ. ಆಕಾಶವಾಣಿ, ಚಂದನ ಟಿ ವಿಗಳಲ್ಲಿ ಭಾವಗಾನ ಹಾಗೂ ಕವಿತೆಗಳು ಪ್ರಸಾರಗೊಂಡಿವೆ. ಬಿ ಎ ತರಗತಿಯಲ್ಲಿ ಇರುವಾಗ ಮಿಂಚು ಹುಳ ಎಂಬ ಕವನ ಸಂಕಲನ ಪ್ರಕಟಣೆ, ಇದರ ಪ್ರಕಟಣೆಗಾಗಿ ಬಂಟ್ವಾಳ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನಿಂದ ಪುರಸ್ಕಾರ ಲಭಿಸಿದೆ. ಪಚ್ಚಿನಡ್ಕ ಬಿ ಡಿ ಉದ್ಯಮಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಸೇಸಪ್ಪ ಕೋಟ್ಯಾನ್ ಇವರ ಬದುಕಿನ ಹಾದಿ ಕುರಿತು ಶುಭಯಾನ ಎಂಬ ಪುಸ್ತಕ ಬೆಂಗಳೂರಿನಲ್ಲಿ ಜೆನಿತ್ ಡೈ ಮೆಕ್ಕರ್ಸ್ ಎಂಬ ಸಂಸ್ಥೆ ಕಟ್ಟಿ ಏಷ್ಯಾ ಮಟ್ಟಕ್ಕೆ ಬೆಳೆಸಿದ ಉಡುಪಿಯ ಉದ್ಯಮಿ ಶ್ರೀ ವಿಶ್ವನಾಥ್ ಸನಿಲ್ ಇವರ ಬದುಕಿನ ಪಯಣದ ಹಠದ ಹಕ್ಕಿಯ ದೂರಯಾನ ಎಂಬ ಕೃತಿ. ಇದೇ ಕೃತಿಯು ಲಾಂಗ್ ಜರ್ನಿ ಆಫ್ ದ ರೆಸಾಲ್ಟ್ ಬರ್ಡ್ ಎಂಬುದಾಗಿ ಇಂಗ್ಲಿಷಿಗೆ ಅನುವಾದವಾಗಿದೆ, ಹಾಗೂ ಬಿಸಿಲುಗುದುರೆಯ ದಾರಿ ಎಂಬ ಕಥಾ ಸಂಕಲನ ಇವು ಪ್ರಕಟವಾದ ಕೃತಿಗಳು. ಶ್ರೀ ಮಹಾವೀರ ಕಾಲೇಜು ಮೂಡುಬಿದಿರೆ, ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಬ್ರಹ್ಮಾವರ, ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಇಲ್ಲಿ ತನ್ನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅನುಭವ. ಸದ್ಯ ಶ್ರೀ ಭುವನೇಂದ್ರ ಕಾಲೇಜು ಕಾರ್ಕಳ ಇಲ್ಲಿ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸಂಪಾದಕ ಮಂಡಳಿಯಲ್ಲಿ ಮಹಾವೀರ ಕಾಲೇಜು ಮತ್ತು ಬನ್ನಡ್ಕ ಕಾಲೇಜುಗಳ ವಾರ್ಷಿಕ ಸ್ಮರಣ ಸಂಚಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದ ಅನುಭವವಿದೆ. ರವಿ ಬೆಳಗೆರೆಯವರ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಉಪಸಂಚಕರಾಗಿ 1 ವರ್ಷಗಳ ಕಾಲ ಸೇವೆ. ರಾಜ್ಯ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸುವಿಕೆ. 1 ತುಳುವಿನಿಂದ ಕನ್ನಡಕ್ಕೆ ಕಾದಂಬರಿ ಅನುವಾದ ಹಾಗೂ 1 ಕನ್ನಡ ಕವನ ಸಂಕಲನ ಪ್ರಕಟಣೆಯ ಹಂತದಲ್ಲಿದೆ. ನಿಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಬಹಳ ಸಹನೆಯಿಂದ ಕುಳಿತು ಭಾವಗಾನವನ್ನು ಕೇಳಿದಂತಹ ನನ್ನ ಗುರುಗಳಾದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮುಂದೆ ಇರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಅಬ್ಬಕ್ಕನ ಉತ್ಸಾಹದಲ್ಲಿ ಕುಳಿತ ಎಲ್ಲ ಕವಯತ್ರಿಯರಿಗೂ ಪ್ರೀತಿಯ ವಂದನೆಯನ್ನು ತಿಳಿಸುತ್ತಾ, ಈಗ ಈ ವೇದಿಕೆಗೆ ಒಂದು ವಿಶೇಷ ಕಳೆ ಬಂದಿದೆ ಅಂತ ಅನ್ನಿಸ್ತದೆ. ಅಬ್ಬಕ್ಕನ ಉತ್ಸವದಲ್ಲಿ ಎಲ್ಲ ಯುವ ಅಬ್ಬಕ್ಕಂದಿರು ತಮ್ಮ ಕವನ ವಾಚನವನ್ನು ಮಾಡಿದ್ದಾರೆ. ಕವಿತೆಗೆ ಅಥವಾ ಕಾವ್ಯಕ್ಕೆ ಒಂದು ಗಂಭೀರತೆ ಇರಬೇಕು ಅಂತ ಕವಿಗಳು ಹೇಳುತ್ತಾರೆ. ಇಲ್ಲಿಯ ಕವಿತೆಗಳಿಗೆ ಗಂಭೀರತೆಯ ಸೊಗಡಿಲ್ಲದೆ ಇರಬಹುದು. ಯಾಕೆ ಹೇಳ್ತೇನೆ ಅಂತಂದರೆ, ಒಂದೇ ವಿಚಾರದ ಬಗ್ಗೆ, ದಿವಂಗತ ಅಮೃತ ಸೋಮೇಶ್ವರರ ಬಗ್ಗೆ ಕಾವ್ಯವನ್ನು ಕಟ್ಟಬೇಕು ಅನ್ನುವ ಕಾರಣಕ್ಕಾಗಿ, ಮತ್ತು ಈ ಗೀತೆಗಳಿಗೆ ಒಂದು ರಾಗ ಸಂಯೋಜನೆಯನ್ನು ಮಾಡುವ ಸಲುವಾಗಿ ಈ ಅವಕಾಶ ಇದ್ದಿರುವುದರಿಂದ ಇಲ್ಲಿಯ ಗೀತೆಗಳಲ್ಲಿ ಅಂತಹ ಗಂಭೀರತೆ ಇಲ್ಲದೆ ಹೋದರೂ ನಮ್ಮ ಮನಸ್ಸಿಗೆ ಆಹ್ಲಾದ ಉಂಟು ಮಾಡುವ ಹಾಗೆ ಪೂಜಾ ಸನಿಲ್ ಅವರು ಆ ಗಾಯನಕ್ಕೆ ಒಂದು ವಿಶೇಷವಾದ ಗೌರವವನ್ನು ಸಲ್ಲಿಸಿದ್ದಾರೆ ಅಂತನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಎಲ್ಲರ ಕವಿತೆಗಳಿಗೂ ಒಂದು ವಿಶೇಷವಾದ ಮಾಧುರ್ಯ ಲಭಿಸಿದೆ ಅಂತ ಹೇಳಬಹುದು. ವೇದಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಅಬ್ಬಕ್ಕನ ಚಿತ್ರವನ್ನು ಹಾಕಿದ್ದಾರೆ. ಎಷ್ಟು ಸುಂದರವಾಗಿದೆ ಅಂತಂದರೆ, ಇದು ಕಲಾವಿದನ ಕಲ್ಪನೆ. ಆ ಕಲಾವಿದ ಯಾರೇ ಆಗಿರಬಹುದು, ಅಬ್ಬಕ್ಕನ ಬದುಕಿನ ಚಿತ್ರಣಗಳನ್ನು ಇಟ್ಟುಕೊಂಡು ಈ ಚಿತ್ರಣವನ್ನು ಅಥವಾ ಚಿತ್ರವನ್ನು ಪಡಿಮೂಡಿಸಿರಬಹುದು. ಎಷ್ಟು ಸುಂದರವಾಗಿದೆ ಅಂತ ಅಂದರೆ, ಅಬ್ಬಕ್ಕ ನಮಗೆ ಬರಹಗಳಲ್ಲಿ ಇತಿಹಾಸದ ಅಧ್ಯಯನ ಮಾಡುವಾಗ ಅಥವಾ ಪ್ರಾದೇಶಿಕ ಅಧ್ಯಯನ ಮಾಡುವಾಗ, ಈ ಊರಿನ ಕುರಿತಂತೆ ಅಧ್ಯಯನ ಮಾಡುವಾಗ ಆಕೆಯ
ವ್ಯಕ್ತಿ ಚಿತ್ರಣವನ್ನು ನಾವು ಬರವಣಿಗೆಯಲ್ಲಿ ಕಾಣುತ್ತೇವೆ. ಇಲ್ಲಿ ಆಕೆಯನ್ನು ಕಲಾವಿದರು ಪಡಿಮೂಡಿಸಿದ್ದಾರೆ. ಅದರ ಜೊತೆಗೆ ವೇದಿಕೆಯ ಹಿಂಭಾಗದಲ್ಲಿ ಸೋಮೇಶ್ವರದ ಕಡಲಿದೆ. ಆ ಕಡಲಿನ ಮೇಲ್ಗಡೆ ಅಮೃತರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಅವರು ಕಟ್ಟಿಕೊಟ್ಟಂತಹ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಒಂದು ನೃತ್ಯ ರೂಪಕವಿದೆ. ಅದರ ಜೊತೆಗೆ ಬೇರೆ ಭಂಗಿಗಳ ರೂಪಕವನ್ನು ನಾವಲ್ಲಿ ಕಾಣುತ್ತಾ ಇದ್ದೇವೆ. ಅಮೃತ ಸೋಮೇಶ್ವರರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಅವರಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಅಮೃತ ಸೋಮೇಶ್ವರರ ಬಗ್ಗೆ ಎಲ್ಲರೂ ವಿದ್ವಾಂಸರು, ಹಿರಿಯ ವಿದ್ವಾಂಸರೆಲ್ಲರೂ ಕೂಡ ಮಾತಾಡಿದ್ರು. ಅವರೆಲ್ಲರೂ ಅವರ ಒಡನಾಟದಲ್ಲಿ ಇದ್ದವರು ಅಂತ ನನ್ನ ಗುರುಗಳು ಹೇಳಿದರು. ಅಮೃತ ಸೋಮೇಶ್ವರರು ಎಲ್ಲರಿಗೆ ಒಂದು ವಿಶೇಷವಾದಂತಹ ಪ್ರೋತ್ಸಾಹ ಆಗಿದ್ದರು. ಅದು ಹಿರಿಯರಿಗೆ ಅಂತಲ್ಲ, ಎಳೆಯರಿಗೂ ಕೂಡ ಅಂತ. ಹೌದು, ನಾವೆಲ್ಲ ಯಾಕೆ ಅಮೃತ ಸೋಮೇಶ್ವರರು ನಮ್ಮ ಗುರುಗಳಾಗಲಿಲ್ಲ ಅನ್ನುವಂತಹ ಒಂದು ಬೇಸರವನ್ನು ಯಾವಾಗಲೂ ವ್ಯಕ್ತಪಡಿಸ್ತಾ ಇರ್ತೇವೆ. ಎಲ್ಲರೂ ಅಮೃತ ಸೋಮೇಶ್ವರರ ಜೊತೆಯಲ್ಲಿ ಅವರ ಮನೆಗೆ ಹೋಗಿ ಅನೇಕ ಸಂದರ್ಭಗಳಲ್ಲಿ ಅವರನ್ನು ಭೇಟಿಯಾದಂತಹ ಫೋಟೋಗಳನ್ನೆಲ್ಲ ಹಂಚಿಕೊಳ್ಳುವಾಗ ಮಾಧ್ಯಮಗಳಲ್ಲಿ ನಮಗೆಲ್ಲ ಸಂಕಟ ಆಗ್ತಾ ಇತ್ತು. ನಾವು ಯಾಕೆ ಅವರ ಮಾತುಗಳನ್ನು ಕೇಳುವ ಅವಕಾಶಗಳು ನಮಗೆ ತರಗತಿಯೊಳಗೆ ಸಿಗಲಿಲ್ಲ ಅನ್ನುವಂಥದ್ದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ವಿಶ್ವವಿದ್ಯಾನಿಲಯ ಕಾಲೇಜಿಗೆ ಬಂದಿರುವಂಥ ಹೊತ್ತಿನಲ್ಲಿ ನಮಗೆ ಅವರು ದಕ್ಕಿರಲಿಲ್ಲ. ಕಾರಣ ನಾವು ಅವರು ಬರುವ ಹೊತ್ತಿನಲ್ಲಿ ವಿದ್ಯಾರ್ಥಿಗಳಾಗಿರಲಿಲ್ಲ ಅನ್ನುವಂಥದ್ದು ನಮ್ಮ ದುರಂತ ಅಂತ ಹೇಳ್ಬೋದು. ಬಹುಶಃ ನನ್ನ ಗುರುಗಳೆಲ್ಲರೂ ಕೂಡ ಅವರನ್ನು ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಲುವಾಗಿ, ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಅವರನ್ನು ಕರೆಸಿಕೊಂಡಿದ್ದಾರೆ. ಹಾಗಾಗಿ ಅಮೃತ ಸೋಮೇಶ್ವರರಿಗೆ ಶಿಷ್ಯಂದಿರ ಬಳಗ ದೊಡ್ಡದು. ಅವರು ಕಲಿಸಿದಂತಹ ಶಿಷ್ಯಂದಿರಿಗಿಂತ ಹೊರಗಿನ ವಿದ್ಯಾರ್ಥಿಗಳು ಕೂಡ ಅವರನ್ನು ಗುರುಗಳು ಅಂತಲೇ ಅಂದುಕೊಂಡವರು. ನಾವು ಅವರ ಶಿಷ್ಯಂದಿರ ಆಗಿರದೇ ಇದ್ದಿರಬಹುದು, ಆದರೆ ನಾವು ಅವರನ್ನು ಗುರುಗಳ ಸಮಾನವಾಗಿಯೇ ನೋಡ್ತೇವೆ. ಕಾರಣ ಇಷ್ಟೇ, ನಾವು ಪ್ರಾಥಮಿಕ ಹಂತದಿಂದ MA ಕನ್ನಡದವರೆಗೂ ಕೂಡ ನಮಗೆ ನಮ್ಮ ಗುರುಗಳು ಗೋಂದೋಳು ಪಠ್ಯವನ್ನಾಗ ಹೇಳಿದರು. ಅದನ್ನೆಲ್ಲ ಬೋಧಿಸುವಂತಹ ಸಂದರ್ಭದಲ್ಲಿ ಜನಪದ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪಠ್ಯ ರೆಫರೆನ್ಸಿಗೆ ಇದ್ದಾಗ ನಾವು ಅದನ್ನು ಅಧ್ಯಯನ ಮಾಡುವಂತಹ ಹೊತ್ತಿನಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದ್ದೇವೆ, ಓದಿದ್ದೇವೆ. ವಿಶೇಷವಾಗಿ ಅವರು ನಾವಿವತ್ತು ಈ ವೇದಿಕೆಯಲ್ಲಿ 5 ಭಾಷೆಗಳ ಒಂದು ಸಂಗಮವನ್ನು ಕಂಡ್ವಿ ಅಂತ ಹೇಳಬಹುದು. ಬೇರೆ ಬೇರೆ ಭಾಷೆಗಳು, ಆದರೆ ಭಾವ ಒಂದೇ. ಅದು ಅಮೃತರ ಬಗೆಗಿನ ಚಿತ್ರಣವನ್ನು ಇಡೀ ಕಿರಿದಾಗಿ ಎಲ್ಲ ಕವಿಗಳು, ಕವಯತ್ರಿಯರು ಬರಹದ ಮೂಲಕ ಹಿಡಿದಿಟ್ಟಿರುವಂಥದ್ದು ಅಂತ ಹೇಳಿ. ನಾಡಿನ ಇತಿಹಾಸದ ಅಧ್ಯಯನವನ್ನು ಮಾಡುವಾಗ ಪ್ರಾದೇಶಿಕ ಇತಿಹಾಸದ ಎಳೆಗಳು ಕೆಲವೊಂದು ಸಂದರ್ಭದಲ್ಲಿ ಒಂದು ಕೊಂಡಿ ಕಳಚಿ ಹೋಗುವಂತಹ ಸಾಧ್ಯತೆಗಳಿರುತ್ತದೆ. ಅಂತಹ ಸಾಧ್ಯತೆಗಳಿರುವಾಗ ಅಮೃತ ಸೋಮೇಶ್ವರರು ಪ್ರಾದೇಶಿಕ ಇತಿಹಾಸದ ಹಿನ್ನೆಲೆಯನ್ನು, ಅದರಲ್ಲೂ ಉಳ್ಳಾಲಕ್ಕೆ ಸಂಬಂಧಪಟ್ಟ ಹಾಗೆ ವೀರರಾಣಿ ಅಬ್ಬಕ್ಕಳ ಹಿನ್ನೆಲೆಯ ಕುರಿತಂತೆ ಬಹಳಷ್ಟು ಅಧ್ಯಯನವನ್ನು ಮಾಡಿರ್ತಾರೆ. ನನ್ನ ಗುರುಗಳು ಹೇಳಿದ ಹಾಗೆ ಅಥವಾ ಅರುಣ್ ಉಳ್ಳಾಲರು ಹೇಳಿದ ಹಾಗೆ ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇರುವ ಕಾರಣ ನಮಗೆ ಎಲ್ಲ ವಿಚಾರಗಳು ಅಲ್ಲಿ ಸಿಗ್ತದೆ. ನಾವು ಕಷ್ಟಪಡಬೇಕಾದಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು. ಆದರೆ ಅಮೃತರು ಬರೆಯುವಂತಹ ಕಾಲಘಟ್ಟದಲ್ಲಿ ಅದ್ಯಾವುದೂ ಇರಲಿಲ್ಲ. ಹಾಗಾಗಿ ಅವರು ಕ್ಷೇತ್ರ ಕಾರ್ಯದ ಮೂಲಕವೇ ಪಾಡ್ದನಗಳ ಸಂಗ್ರಹವನ್ನು ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ಅಂತಂದರೆ ನಮಗೆಲ್ಲ ಅದು ಆಕರ ಸಾಮಗ್ರಿಯಾಗಿ ಇವತ್ತು ಉಳಿದುಕೊಳ್ಳುತ್ತದೆ ಅಂತ. ನಮ್ಮ ಗುರುಗಳಿಗೆಲ್ಲ ಅದು ಬಹಳ ಮಹತ್ವದ್ದಾಗಿದೆ. ಅಲ್ಲಿಂದ ನಮಗೆ ದಾಟಿಕೊಂಡು ಬರ್ತಾ ಇದೆ, ನಮ್ಮಿಂದ ಮತ್ತೆ ಮುಂದುವರಿಕೆಯಾಗಿ ಅದು ಹೋಗ್ತಾ ಇರುತ್ತದೆ ಅಂತ. ಮೌಖಿಕ ಸಾಹಿತ್ಯವನ್ನು ಕಟ್ಟಿಕೊಡುವಂಥದ್ದು ಅದು ಸುಲಭ ಅಲ್ಲ. ಭೂತಾರಾಧನೆಯ ಅಧ್ಯಯನದಲ್ಲಿ ನನ್ನ ಗುರುಗಳು ಅದನ್ನು ಹೇಳ್ತಾರೆ ಅವರ PhD ಗ್ರಂಥದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಕಷ್ಟ ಆಯಿತು ಅನ್ನುವಂಥದ್ದನ್ನು, ಅದರ ಜೊತೆಗೆ ಅಮೃತರ ಬಳಿಗೆ ಹೋದಾಗ ಏನೇನು ಅವರು ಸಲಹೆ ಸೂಚನೆಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಮೌಖಿಕವಾಗಿ ಇದ್ದಂತಹ
ಪ್ರಾದೇಶಿಕ ಇತಿಹಾಸವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಅಮೃತರು ನಮ್ಮ ಮುಂದೆ ಇಟ್ಟು ನಮಗೆ ಅವರು ದೊಡ್ಡ ಮಾರ್ಗದರ್ಶಕರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ ಅಂತ ಹೇಳಿ. ಇನ್ನೊಂದು, ಸಾಮರಸ್ಯಕ್ಕೆ ಅಬ್ಬಕ್ಕ ಹೆಸರುವಾಸಿ. ಆ ಕಾಲದ 500-600 ವರ್ಷಗಳ ಇತಿಹಾಸವನ್ನು ನಾವು ಗಮನಿಸಿದಾಗ ಸಾಮರಸ್ಯದ ಆ ತಂತನ್ನು ಆಕೆ ಹೇಗೆ ಮುಂದುವರಿಸಿಕೊಂಡು ಬರಲಿಕ್ಕೆ ಪ್ರೇರಣೆ ಆದಲು ಅಂತ ಹೇಳಿ ಇವತ್ತಿನ ವೇದಿಕೆಯಲ್ಲಿ ಅಂಥ ಒಂದು ಸಾಮರಸ್ಯದ, ಭಾಷಾ ಸಾಮರಸ್ಯದ ನಿಲುವನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಅಮೃತರು ಕೂಡ ಹಾಗೆ ಅವರು 3 ಭಾಷೆಗಳಲ್ಲಿ ಸ್ಫುಟವಾಗಿ ಬರೆಯಬಲ್ಲರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನವನ್ನು ಮಾಡಬಲ್ಲರು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುವಂತಹ ಅವಕಾಶ ಇದೆ ಅಂತ. ಪೋರ್ಚುಗೀಸರು ಮತ್ತು ಅಬ್ಬಕ್ಕಳ ನಡುವೆ ನಡೆದಂತಹ ಸೆಣಸಾಟದ ಕುರಿತಾಗಿ ನಮಗೆ ಇವತ್ತು ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು, ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತಹ ಕೆಲವು ಪತ್ರಾಗಾರದಲ್ಲಿರುವಂತಹ ಪತ್ರಗಳಲ್ಲಿ ಆಗಿರಬಹುದು, ವಿದೇಶಿ ವಿದ್ವಾಂಸರ ನೆಲೆಯಲ್ಲಿ ನಾವು ಅದನ್ನು ನೋಡಿರಬಹುದು. ಆದರೆ ಅದನ್ನೆಲ್ಲವನ್ನು ಇಟ್ಟುಕೊಂಡು ಜೊತೆಗೆ ಮೌಖಿಕ ಸಾಹಿತ್ಯದ ಮೂಲಕ ಒಂದು ವಿಶೇಷವಾದಂತಹ ಅಬ್ಬಕ್ಕನ ಕುರಿತಾದ ಬದುಕನ್ನು ಕಟ್ಟಿಕೊಟ್ಟದ್ದರಲ್ಲಿ ಬಹಳ ಪ್ರಮುಖರು ಅಮೃತ ಸೋಮೇಶ್ವರರು ಆಗಿರ್ತಾರೆ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ ಅನ್ನುವಂಥದ್ದು. ಸೋಮೇಶ್ವರರು ಬರೆಯದ ಸಾಹಿತ್ಯ ಇಲ್ಲವೇ ಇಲ್ಲ ಅಂತ ಗುರುಗಳು ಹೆಸರಿಸಿದರು. ಒಂದು 100ಕ್ಕಿಂತಲೂ ಅಧಿಕವಾದಂತಹ ಪುಸ್ತಕಗಳನ್ನು ಅವರು ಹೊರತಂದಿದ್ದಾರೆ. ಎಷ್ಟೋ ಬಿಡಿ ಲೇಖನಗಳಿದೆ, ಆ ಲೇಖನಗಳನ್ನು ಸಂಗ್ರಹ ಮಾಡಿದರೆ ಅದು ದೊಡ್ಡ ಗ್ರಂಥ ಆಗ್ಬೋದು ಅಂತ. ಹೌದು, ಅಮೃತರು ಯಾವತ್ತೂ ತಾನು ದೊಡ್ಡ ವಿದ್ವಾಂಸ ಅಂತ ಬೀಗಿಕೊಳ್ಳಿಲ್ಲ, ಹೇಳಿಕೊಳ್ಳಿಲ್ಲ. ನಾವು ಅವರನ್ನು ವಿದ್ವಾಂಸರ ನೆಲೆಯಲ್ಲಿ ಕಂಡುಕೊಳ್ಳಿಕ್ಕೆ ಎಷ್ಟು ದೊಡ್ಡ ಪುಣ್ಯ ಮಾಡಿದ್ದೇವೆ ಅಂತಂದರೆ, ನಮಗೆ ಮಣ್ಣಿನ ಸೊಗಡಿನ ಚಿತ್ರಣವನ್ನು ಅವರು ತಮ್ಮ ಲೇಖನಗಳ ಮೂಲಕ, ಬರಹಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಭೂತಾರಾಧನೆಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರಬಹುದು, ಅವೆಲ್ಲವೂ ಕೂಡ ಇವತ್ತು ಪಾಡ್ದನವನ್ನು ಸಂಗ್ರಹಿಸುವುದು ಮತ್ತು ಕಟ್ಟಿಕೊಡುವಂಥದ್ದು ಬಹಳ ಕಷ್ಟದ ಸಂಗತಿ ಆಗುವುದಿಲ್ಲ ಅಂತ ಹೇಳಿ. ಆ ಕಾಲದಲ್ಲಿ ಅಮೃತರು ಮಾಡಿರುವಂತಹ ಸಿದ್ಧತೆಗಳು ಆಗಿರಬಹುದು, ಅದಕ್ಕೆ ಇರುವಂತಹ ತಾಳ್ಮೆ, ಅಮೃತರ ನಂತರದ ನನ್ನ ಗುರುಗಳಿಗೆ ಅಷ್ಟು ಕಷ್ಟ ಆಗಿರುವಾಗ ಆ ತಲೆಮಾರಿನ ಅಮೃತರಿಗೆ ಇನ್ನೆಷ್ಟು ಕಷ್ಟ ಆಗಿದ್ದಿರಬಹುದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕಾಗ್ತದೆ ಅಂತ ಹೇಳಿ. ನಮಗೆಲ್ಲ ಎಲ್ಲ ಸಾಹಿತ್ಯದ ಹಿನ್ನೆಲೆಯಲ್ಲೂ ಕೂಡ ಅಮೃತರು ಬೆನ್ನೆಲುಬಾಗಿ ನಿಲ್ತಾರೆ ಅಂತ. ಒಂದು ರೇಡಿಯೋ ಹಾಕಿದರೆ ಅದರಲ್ಲಿ ಅಮೃತರಿಗೆ ಸಂಬಂಧಪಟ್ಟಂತಹ ರೇಡಿಯೋ ರೂಪಕ ಆಗಿರಬಹುದು, ಒಂದು ಭಕ್ತಿಗೀತೆಯನ್ನು ಹಾಕಿದರೆ ಆ ಭಕ್ತಿಗೀತೆಯಲ್ಲಿ ಅವರ ಹಾಡು ಆಗಿರಬಹುದು, ಏನೇನೆಲ್ಲ ಸಾಧನೆಗಳನ್ನು ಅವರು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ಸತ್ಯ. ಹಾಗಾಗಿ ಅಮೃತರು ನಮ್ಮ ಬದುಕಿಗೆ ಅಮೃತದ ಹಾಗಿನ ಬರಹಗಳನ್ನು, ಅದಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ, ಅಮೃತವನ್ನು ಕುಡಿದ್ರೆ ಅಮೃತರ ಬರಹಗಳಿಗೂ ಕೂಡ ಅಂಥ ದೊಡ್ಡ ತಾಕತ್ತಿದೆ. ಅಮೃತರು ಉಳ್ಳಾಲಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡದಾಗಿರುತ್ತದೆ. ಆ ಕೊಡುಗೆಯ ಹಿನ್ನೆಲೆಯಲ್ಲಿ ಈ ವೇದಿಕೆ ಇವತ್ತು ಅವರ ಸಂಸ್ಮರಣೆಯನ್ನು ಮಾಡುತ್ತಾ ಇದೆ. ಹಾಗಾಗಿ ಈ ವೇದಿಕೆಯಲ್ಲಿ ಅವರ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರನ್ನು ಸ್ಮರಿಸುತ್ತಾ ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ದಿನಕರ ಉಳ್ಳಾಲ್ ಸರ್ ಮತ್ತು ವಾಣಿ ಮೇಡಮ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನದೂ ಒಂದು ಕವಿತೆ ಇದೆ. ಆ ಕವಿತೆಗೂ ಹಾಡನ್ನು ಪೂಜಾ ಸನಿಲ್ ಹೇಗೆ ಹಾಡಿದ್ದಾರೆ, ಭಾವವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ನನಗಿದೆ. ಇದು ಎಲ್ಲರ ಹಾಗಿನ ಹಾಡಲ್ಲ, ಒಂಥರ ಶೋಕ ಗೀತೆಯ ಹಾಗೆ ಅಮೃತರನ್ನು ಕಳ್ಕೊಂಡಂತಹ ನೋವಿಗೆ ಬರೆದಂತಹ ಹಾಡು. ಒಲುಮೆಯಿಂದ ಪ್ರೀತಿ ಹಂಚಿ ಸಾವಿರಾರು ಬರಹ ಗೀಚಿ ಹರುಷದಿಂದ ಬಾಳು ಕಳೆದು ನೀವು ಹೊರಟ ಪಯಣ ಎಲ್ಲಿಗೆ, ಮಣ್ಣ ಸೊಗಡಿಗೆ ಜೀವ ತುಂಬಿ ಸಾಹಿತ್ಯ ಸಂಸ್ಕೃತಿ ಕಲೆಗೆ ನಿಲಯ ಮಾಡಿ ಅಭಿಮಾನದ ಶಿಷ್ಯವೃಂದಕ್ಕೆ ಹೀಗೆಯೇ ಹೇಳದೆಯೇ ಹೋದದ್ದೆಲ್ಲಿಗೆ, ಕಡಲಿನೊರತೆಯ ಉಪ್ಪು ಗಾಳಿ ದೂರ ತೀರದ ತೆರೆಗೆ ತಟ್ಟದಂತೆ ಮನದ ಮಬ್ಬಿಗೆ ತಬ್ಬಿಕೊಂಡು ಬಾಳು ಕಳೆದು ಜಾರಿದ್ದೆಲ್ಲಿಗೆ,
ಸುಂದರ ಕಾಂಡದ ಚೆಲುವಿಗೆ ಮನಸೋತ ನಾವೆಲ್ಲ ಪ್ರೇಮ ಪ್ರಸಾದದ ಒಲವಿಗೆ ಕಾದೆವಲ್ಲ ಇಲ್ಲೆಲ್ಲ. ಆಟ ಮುಗಿಂಡು ಮೊನ್ನೆಗೆ, ಆಟ ಮುಗಿಂಡು ಮೊನ್ನೆಗೆ ಎನ್ನುವುದೇ ಸುಳ್ಳು ಮನಸ್ಸಿಗೆ. ಅಕ್ಷರದ ಬಂಧ ಬಿಡದು ನಿಸರ್ಗ ವಿಜಯದ ಗೆಲುವಿಗೆ, ಅಕ್ಷರದ ಬಂಧ ಬಿಡದು ನಿಸರ್ಗ ವಿಜಯದ ಗೆಲುವಿಗೆ. ಮತ್ತೆ ಹುಟ್ಟಿ ಬನ್ನಿ ಒಲುಮೆಗೆ, ಮತ್ತೆ ಹುಟ್ಟಿ ಬನ್ನಿ ಒಲುಮೆಗೆ ಪ್ರಕೃತಿ ಸಿರಿಯ ಈ ಮಡಿಲಿಗೆ. Thank you.
ಇದೇ ತಮಗೆ ನಮ್ಮ ಕಾರ್ಯಾಮೃತದಿಂದ ನಾವು ಮಾಡುವ ನುಡಿನಮನಗಳು. ಪ್ರೊಫೆಸರ್ ಅಮೃತ ಸೋಮೇಶ್ವರರಿಗೆ ಧನ್ಯವಾದಗಳು ಪೂಜಿಸಲಿ. ಇದೀಗ ನಮ್ಮೆಲ್ಲ ಕವಿಗಳಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.